ಸ್ವಲ್ಪ ಹೊತ್ತು ನಾವಿಬ್ರು ಬಟ್ಟೆ ಬಿಚ್ಚಿ ಮಾತಾಡೋಣ, ಅದೇ ಮನ್ಸ್ ಬಿಚ್ಚಿ ಮಾತಾಡೋಣ ಅಂತ ಹೇಳಿದೆ. ಕೈ ತಗಿ, ಕೈ ತಗಿ. ಕಚ್ಚಡ ನನ್ನ ಮಗನೇ. ಓ, ಯಾಕೆ ಓವರಾಗಿ ಆಡ್ತಿದ್ಯಾ? ಸಾರಿ, ಡ್ರಿಂಕ್ ಸ್ವಲ್ಪ ಜಾಸ್ತಿ ಆಯ್ತು. ಜಾಸ್ತಿ ಡ್ರಿಂಕ್ ಮಾಡಿರೋದ್ರಿಂದ ಜಾಸ್ತಿ ಆಡ್ತಿದ್ಯಾ? ಜಾಸ್ತಿ ಆಡ್ಬೇಕು ಅಂತಾನೆ ಜಾಸ್ತಿ ಕುಡ್ದಿದ್ಯಾ? ನೀನ್ ಹೇಗ ಅನ್ಕೊಂಡ್ರು ಓಕೆ. ಮನುಷ್ಯ ನಶೆಲಿರ್ಬೇಕಾದ್ರೆ ಎಲ್ಲ ಸತ್ಯಗಳು ಹೊರಗೆ ಬರೋದು. ಮನಸ್ಸಲ್ಲಿರೋ ನೋವು ಮಾತಿನ ಮೂಲಕ ಹೊರಗೆ ಬರುತ್ತೆ. ನೋಯಿಸ್ಬಿಟ್ಟೆ ಗೆಳೆಯ, ತುಂಬಾ ತುಂಬಾ ನೋಯಿಸ್ಬಿಟ್ಟೆ ನನ್ನನ್ನ. ನನ್ನ ಹತ್ರ ನೀನೇನಾದ್ರೂ ಬಾಯ್ಬಿಟ್ಟು ಕೇಳಿದಿದ್ರೆ ನಾನೇ ಕೊಟ್ಬಿಡ್ತಿದ್ನೇನು. ಆದ್ರೆ ನೀನು ನಾನು ಕೇಳಕ್ಕಾಗ್ದಿರೋದನ್ನ, ನಾನು ಕೊಡೋಕ್ಕಾಗ್ದಿರೋದನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ಅದೇನು ಅಂತ ಗೊತ್ತಾ? ಗೊತ್ತಾ? ಏನದು? ನಿನಗೆ ಕೇಳೋ ಧೈರ್ಯ ಇದೆಯಾ? ನಿನಗೆ ಹೇಳೋ ದಮ್ ಇದೆಯಾ? ಸರಿ, ನೀನ್ ನನ್ನಿಂದ ಕಿತ್ಕೊಂಡಿದ್ದು ಏನು ಅಂತ ಗೊತ್ತಾ ನಿನಗೆ? ನನ್ನ ಖುಷಿನ ಏನಂದೆ? ನೀನ್ ಕರೆಕ್ಟಾಗಿ ಕೇಳಿಸ್ಕೊಂಡೆ, ಕರೆಕ್ಟಾಗಿ ಶಾಕ್ ಆದೆ. ನೀನ್ ನನ್ನಿಂದ ಕಿತ್ಕೊಂಡಿದ್ದು ನನ್ ಖುಷಿನ ಕಣೋ. ನಿನ್ ಖುಷಿನ? ನಿನ್ ಖುಷಿ ಹೇಗೋ? ಸ್ವಲ್ಪ ದಿನ ನನ್ನ ಮಗಳು ನಿನ್ ಮನೇಲಿ ಇದ್ದ ಮಾತ್ರಕ್ಕೆ ನಿನ್ ಖುಷಿ ಆಗ್ಬಿಡ್ತಾಳ? ಅದೇ ತರ ಕೆಲವು ವರ್ಷಗಳು ನಿನ್ ಮನೇಲಿ ಖುಷಿ ಇದ್ದಿದ್ದಕ್ಕೆ ನಿನ್ ಮಗ್ಳಾಗ್ಬಿಡ್ತಾಳ? ಏ ಅಭಿಮನ್ಯು, ನಿನಗ್ ಕುಡ್ದಿದ್ ಹತ್ತಿದ್ಯಾ ಅಥವಾ ಹುಚ್ಚಿಡ್ದಿದ್ಯಾ? ಏನ್ ಬೊಗಳ್ತಾ ಇದ್ಯಾ? ಸತ್ಯ, ಇರೋ ಸತ್ಯ ಹೇಳ್ತಿದ್ದೆ. ಅದಕ್ಕೆ ನಿನ್ನ ಕೇಳಿದ್ದು, ಕೇಳೋ ಧೈರ್ಯ ಇದೆಯಾ ಅಂತ. ಈಗ ಅರ್ಥ ಆಯ್ತಾ ನಿನಗೆ? ಈಗಲೂ ನಾನು ನಿನಗೆ ಹೇಳದೆ ಹೋಗಿದ್ರೆ ನನ್ನನ್ನು ಮೋಸ ಮಾಡಿಕೊಂಡು ನೀನು ಮೋಸ ಮಾಡ್ದಂಗೆ ಆಗ್ತಿತ್ತು. ನನ್ನ ಮಗಳು ಅಂತ ನೀನು ಬಡಬಡ ಸೇರ್ತೀಯಲ್ಲ, ಅವಳು ನಿನ್ನ ಮಗಳಲ್ಲ, ನನ್ನ ಮಗಳು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು.